ನಮಸ್ಕಾರ, ನ್ಯೂಸ್ ಟ್ವೆಲ್ಗೆ ಸ್ವಾಗತ. ನಾನು ನವಿತಾ ಜೈನ್. ಇಲ್ಲಿಯ ಶಾಸಕ, ಇಲ್ಲಿಯ ಸಚಿವ, ಇವರ ಬಾಯಲ್ಲಿ ಇದೆಂತಹ ಮಾತು? ನಿಮ್ಮನ್ನ ಕ್ಷಮಿಸುತ್ತಾ ಕರ್ನಾಟಕ, ಮರಾಠಿ ನಾರಾಯಣ. ಕೆಆರ್ಪೇಟೆಯಿಂದ ಆಯ್ಕೆಯಾಗಿ ಈಗ ಸಚಿವರೂ ಆಗಿದ್ದಾರೆ ಕರ್ನಾಟಕದ ಮಂತ್ರಿ ಇವರು. ಆದ್ರೆ ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕಿದ್ದಾರೆ. ಇದು ಸಚಿವ ನಾರಾಯಣ ಗೌಡರ ಮರಾಠಿ ಪ್ರೇಮ. ಕೆಆರ್ಪೇಟೆಯಿಂದ ಆಯ್ಕೆಯಾಗಿದ್ದಾರೆ ಶಾಸಕರಾಗಿ, ಆಯ್ಕೆಯಾಗಿ ಈಗ ಸಚಿವರೂ ಆಗಿದ್ದು ಕರ್ನಾಟಕದಿಂದ ಕರ್ನಾಟಕದ ಮಂತ್ರಿ ಇವರು. ಮಹಾರಾಷ್ಟ್ರಕ್ಕೆ ಜೈಕಾರ ಹಾಕ್ತಾರೆ ಸಚಿವ ನಾರಾಯಣ ಗೌಡರ ಮರಾಠಿ ಪ್ರೇಮ. ಈಗ ನಾನು ಏನೇ ಆಗಿದ್ರು ಅದು ಮಹಾರಾಷ್ಟ್ರದಿಂದ. ಮುಂಬೈನಲ್ಲಿ 35 ವರ್ಷಗಳಿಂದ ನಾನು ಉದ್ಯಮಿಯಾಗಿದ್ದೆ. ಫೆಬ್ರವರಿ 20ರಂದು ನಡೆದ ಕಾರ್ಯಕ್ರಮದಲ್ಲಿ ನಾರಾಯಣ ಗೌಡ ಅವರ ಹೇಳಿಕೆ ಇದು. ಅಲ್ಲಿಂದ ಬಂದು ಇಲ್ಲಿ ಪೊಲಿಟಿಷಿಯನ್ ಆಗಿದ್ದೇನೆ, ಆ ಮೂಲಕ ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಅಂತ ಹೇಳಲು ಬಯಸ್ತೇನೆ ಅಂತ ಹೇಳಿದ್ದಾರೆ ನಾರಾಯಣ ಗೌಡ ಅವರು. ನನ್ನ ಆ ಶಕ್ತಿ ತಾಕತ್ತು ಇದೆ ಅಂದ್ರೆ ಅದು ಮಹಾರಾಷ್ಟ್ರದ್ದು ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣ ಗೌಡ ಅವರು. ಆ ಜೋ ಬಿ ಮೈ ಹೋಮ್ ಮಹಾರಾಷ್ಟ್ರ ಕಾ ವಜಹ ಸೆ, ಕ್ಯೂಂಕಿ ಮೇರೆಗೂ 35 ಸಾಲ ಮೇನೆ ಮುಂಬೈ ನಗರ ಮೇ ಮೈ ಇಧರ್ ಸೆ ಜಾಕೆ ಏಕ್ ಉದ್ಯಮಿ ಬಿಸ್ನೆಸ್ ಮೇನ್ ಹೋಟೆಲಿಯರ್ ಔರ್ ಬಿಲ್ಡರ್ ಬನಾ, ಉಸ್ಕಾ ಬಾತ್ ಆಕೆ ಮೈ ಇಧರ್ ಪಾಲಿಟಿಷಿಯನ್ ಬನಾ ಹೈ. ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಮಹಾರಾಜ್ ಬೋಲ್ನಾ ಚಾಹತಾ ಹೂಂ, ಕ್ಯೂಂಕಿ ಆ ಜೋ ಬಿ ಮೇರಾ ಬದನ್ ಮೇ ಜೋ ಶಕ್ತಿ ತಾಕ ಜೋ ಬಿ ಹೇ ಆ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ. ಆ ಜೋ ಬಿ ಮೈ ಹೋಮ್ ಮಹಾರಾಷ್ಟ್ರ ಕಾ ವಜಹ ಸೆ, ಕ್ಯೂಂಕಿ ಮೇರೆಗೂ 35 ಸಾಲ ಮೇನೆ ಮುಂಬೈ ನಗರ ಮೇ ಮೈ ಇಧರ್ ಸೆ ಜಾಕೆ ಏಕ್ ಉದ್ಯಮಿ ಬಿಸ್ನೆಸ್ ಮೇನ್ ಹೋಟೆಲಿಯರ್ ಔರ್ ಬಿಲ್ಡರ್ ಬನಾ, ಉಸ್ಕಾ ಬಾತ್ ಆಕೆ ಮೈ ಇಧರ್ ಪಾಲಿಟಿಷಿಯನ್ ಬನಾ ಹೈ. ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಮಹಾರಾಜ್ ಬೋಲ್ನಾ ಚಾಹತಾ ಹೂಂ, ಕ್ಯೂಂಕಿ ಆ ಜೋ ಬಿ ಮೇರಾ ಬದನ್ ಮೇ ಜೋ ಶಕ್ತಿ ತಾಕ ಜೋ ಬಿ ಹೇ ಆ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ. ಕೇಳಿದ್ರಲ್ಲ ಸಚಿವ ನಾರಾಯಣ ಗೌಡ ಅವರ ಮರಾಠಿ ಪ್ರೇಮ, ಜೊತೆಗೆ ನಾನು ಏನೇ ಆಗಿದ್ರು ಅದು ಮಹಾರಾಷ್ಟ್ರದಿಂದ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ನಾರಾಯಣ ಗೌಡ ಅವರು. ನಾನು ಏನೇ ಆಗಿದ್ರು ಮಹಾರಾಷ್ಟ್ರದಲ್ಲಿ ನಾನು ಉದ್ಯಮಿ ಆಗಿದ್ದೆ, ಬಿಲ್ಡರ್ ಆಗಿದ್ದೆ, ಆ ನಂತರ ನಾನು ಇಲ್ಲಿ ಬಂದು ಪೊಲಿಟಿಷಿಯನ್ ಆಗಿದ್ದು, ಹಾಗಾಗಿ ನಾನು ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಮಹಾರಾಜ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಂತ ಹೇಳಿ ಜೈಕಾರವನ್ನ ಹಾಕ್ತಾರೆ. ಕರ್ನಾಟಕದಲ್ಲಿ ಶಾಸಕರಾಗಿ, ಕೆಆರ್ಪೇಟೆಯಿಂದ ಶಾಸಕರಾಗಿ, ಕರ್ನಾಟಕದಿಂದ ಮಂತ್ರಿ ಆಗಿದ್ದು ಈ ತರದ ಜೈಕಾರಗಳ ಹಾಕೋದು ಒಂದು ರೀತಿಯಲ್ಲಿ ಕನ್ನಡಿಗರ ಭಾವನೆಗೆ ಧಕ್ಕೆ ತಂದಿಲ್ವಾ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಗಡಿ ವಿಚಾರ ಆಗಿರ್ಬೋದು, ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು, ಒಂದಷ್ಟು ವೈಮನಸ್ಸು ಮಹಾರಾಷ್ಟ್ರದ ಮೇಲೆ ನಮ್ಗೆ ಇರೋದ್ರಿಂದ ಈ ತರ ಹೇಳಿ ಕನ್ನಡಿಗರಿಗೆ ಇನ್ನೊಂದಷ್ಟು ಪ್ರಚೋದನೆಗೆ ಒಳಗಾಗುವ ಹಾಗೆ ಮಾಡ್ಲಾಗುತ್ತಾ ಈ ಒಂದು ಹೇಳಿಕೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರಕ್ಕೆ ಜೈಕಾರವನ್ನ ಹಾಕಿರೋದು, ಈ ಮೂಲಕ ಜೈ ಶಿವಾಜಿ ಮಹಾರಾಜ್ ಅನ್ನುವಂತಹ ಜೈಕಾರವನ್ನ ಹಾಕಿರೋದು, ಕೆಆರ್ ಪೇಟೆಯಲ್ಲೇ ಇದ್ದುಕೊಂಡು ಹಿಂದಿಯಲ್ಲಿ ಮಾತನಾಡಿ, ಮರಾಠಿಯಲ್ಲಿ ಮಾತನಾಡಿ ನಾನು ಏನೇ ಇದ್ರು ಅದು ಮಹಾರಾಷ್ಟ್ರದಿಂದ ಅನ್ನುವಂತಹ ಮಾತನ್ನ ಹೇಳಿದು ಕನ್ನಡಿಗರ ಭಾವನೆಗೆ ಒಂದು ರೀತಿಯಲ್ಲಿ ನೋವನ್ನ ಉಂಟು ಮಾಡೋದಿಲ್ವಾ, ಸಚಿವರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಾ ಅನ್ನುವ ಪ್ರಶ್ನೆ ಎದ್ದಿದೆ. ಭಾರತ ದೇಶದಲ್ಲಿ ಇದ್ದುಕೊಂಡು ನಾವು ಎಲ್ಲಾ ರಾಜ್ಯಗಳನ್ನ ಗೌರವಿಸಬೇಕು, ಪ್ರೀತಿಸಬೇಕು, ಆದ್ರೆ ಕೆಲವೊಂದು ವಿಚಾರಗಳಿಗೆ ನಾವು ಗಮನಿಸಿದ್ರೆ ಒಂದಷ್ಟು ಖ್ಯಾತಿಗಳು ಬೇರೆ ಬೇರೆ ರಾಜ್ಯಗಳ ಮೇಲೆ ನಮಗೆ ಇರೋದ್ರಿಂದ ಇಂತಹ ವಿಚಾರವನ್ನ ಕನ್ನಡಿಗರು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ಮಾತನಾಡೋಕೆ ನಮ್ಮ ಜೊತೆ ಕರವೇ ಅಧ್ಯಕ್ಷರಾಗಿರುವ ನಾರಾಯಣ ಗೌಡ ಅವರಿಗೆ ಫೋನ್ ಸಂಪರ್ಕದಾರೆ. ನಾರಾಯಣ ಗೌಡ ಅವರೇ, ಕೆಆರ್ ಪೇಟೆಯಿಂದ ಶಾಸಕರಾಗಿ, ಸಚಿವರಾಗಿ ಈಗ ಇರುವಂತಹ ನಾರಾಯಣ ಗೌಡ ಅವರು, ನಾನು ಏನೇ ಆಗಿದ್ರು ಮಹಾರಾಷ್ಟ್ರದಿಂದ ಆಗಿರೋದು, ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಮಹಾರಾಜ್ ಅಂತ ಹೇಳ್ತಾರೆ. ಮಂಡ್ಯದ ನೆಲದಲ್ಲಿಯೇ ನಿಂತು, ಮಂಡ್ಯದ ಆ ಒಂದು ಕನ್ನಡ ಸೊಗಡಿನಲ್ಲಿಯೇ ನಿಂತು ಏನ್ ಹೇಳಕ್ ಬಯಸ್ತೀರಾ? ನಾರಾಯಣ ಗೌಡರು ತಕ್ಷಣ ರಾಜೀನಾಮೆ ಕೊಟ್ಟು ಮಹಾರಾಷ್ಟ್ರದಲ್ಲಿ ಹೋಗಿ ಎಲೆಕ್ಷನ್ ನಿಂತ್ಕೋಬೇಕು, ಅಲ್ಲಿ ಗೆಲ್ಲಬೇಕು.
ಆಗ ಮಹಾರಾಷ್ಟ್ರದ ತಾಕತ್ತು, ಮಹಾರಾಷ್ಟ್ರದ ಜನ ನನ್ನ ಬೆಂಬಲಿಸಿದ್ದಾರೆ, ನನಗಲ್ಲಿ ತಾಕತ್ ತಂದು ಕೊಟ್ಟಿದೆ ಮಹಾರಾಷ್ಟ್ರ ಅಂತ ಹೇಳಿದ್ರೆ ಅರ್ಥ ಇರುತ್ತೆ. ಕರ್ನಾಟಕದ ಅಪ್ಪಟ ಕನ್ನಡದ ಜಿಲ್ಲೆ, ನೂರಕ್ಕೆ ನೂರಷ್ಟು ಕನ್ನಡ ಮಾತಾಡುವಂತ ಜಿಲ್ಲೆ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದು ಶಿವಾಜಿ ಮಹಾರಾಜ್ ಕಿ ಜೈ ಅಂತ ಹೇಳೋದು ಹೇಳ್ಕೊಳ್ಳಿ, ಶಿವಾಜಿಗೆ ಜೈ ಅಂತ ಹೇಳ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಮಹಾರಾಷ್ಟ್ರಕ್ಕೆ ಜೈ ಅಂತ ಹೇಳೋದು, ಮರಾಠಿಯಲ್ಲಿ ಭಾಷಣ ಮಾಡೋದು, ಮಹಾರಾಷ್ಟ್ರ ನನಗೆ ತಾಕತ್ ತಂದ್ಕೊಡ್ತು ಅಂತ ಹೇಳಕ್ಕೆ ನಾರಾಯಣಗೌಡರಿಗೆ ನಾಚಿಕೆ ಆಗ್ಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಇತಿಹಾಸ ಗೊತ್ತಿಲ್ಲದ ನಾರಾಯಣಗೌಡರನ್ನ ಕೆಆರ್ಪೇಟೆಯಲ್ಲಿ ಗೆಲ್ಸಿದ್ದು ದುರಂತ ಅಂತ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿಯ ಸೊಗಡು, ಇಲ್ಲಿಯ ಇತಿಹಾಸದ ಹರಿವಿದ್ದವ್ರಿಗೆ ಗೆಲ್ಸಿದ್ರೆ ಚೆನ್ನಾಗಿರೋದು. ಬಾಂಬೆಯಲ್ಲಿ ಉದ್ಯಮ ಮಾಡ್ಕೊಂಡಿದ್ದಂತ ನಾರಾಯಣಗೌಡರಿಗೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ನಮ್ಮ ತಾಲೂಕಿನ ನಮ್ಮ ಜಿಲ್ಲೆಯ ಒಬ್ಬ ಪ್ರಜೆ ಅಂತ ಹೇಳಿ ಅವ್ರಿಗೆ ಗೆಲ್ಸ್ತು ಕೆಆರ್ಪೇಟೆ, ಅದ್ರ ಋಣ ತೀರಿಸ್ಬೇಕಾಗಿತ್ತು ನಾರಾಯಣಗೌಡರು. ಅದಬಿಷ್ಟು ದುರಹಂಕಾರದ ಈ ತರದ ವರ್ತನೆಗಳನ್ನ ಮಾಡೋದಿದೆಯಲ್ಲ. ಮಂತ್ರಿ ಆದಷ್ಟೇ, MLA ಆದಷ್ಟೇ ಮಹಾರಾಷ್ಟ್ರಕ್ಕೆ ಜಯ ಅಂತ ಹೇಳೋದು, ಕರ್ನಾಟಕದವನ್ನ ಕನ್ನಡಿಗರನ್ನ ಕೆರಳಿಸುವಂತ ಈ ಕೃತ್ಯ ಮಾಡೋದಿದೆಯಲ್ಲ, ನಾರಾಯಣಗೌಡರಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳ್ತೀನಿ ನಾನು. ಇವತ್ತು ಇಂಥದೆಲ್ಲ ಬಿಡ್ಬೇಕು. ಬೆಳಗಾವಿಯಲ್ಲೇ ನಾವು ನೋಡ್ತಾ ಇದೀವಿ ದಿನನಿತ್ಯ, ಬೆಳಗಾವಿ ಆ ಗಡಿ ಭಾಗದಲ್ಲಿ ಜನರ ಮೇಲೆ ಮಹಾರಾಷ್ಟ್ರದ ಜನ ಯಾವ್ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದಾರೆ, ಯಾಕೆ ಕೆರಳಿಸ್ತಾ ಇದಾರೆ, ಕೆಣಕ್ತಾ ಇದಾರೆ, ಆ ನೋವೇ ನಮಗೆ ಹಾರಿಲ್ಲ. ಇವ್ರು ಮಂಡ್ಯ ಜಿಲ್ಲೆಯಲ್ಲಿ ನಿಂತ್ಕೊಂಡು ಮಹಾರಾಷ್ಟ್ರಕ್ಕೆ ಜಯ ಅಂತ ಹೇಳೋದಕ್ಕೆ ಒಂದು ನಿಮಿಷ ನಾರಾಯಣಗೌಡ ಮಂತ್ರಿ ಆಗಿರ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತೀನಿ ನಾನು. ತಕ್ಷಣ ರಾಜೀನಾಮೆ ಕೊಡ್ಲಿ, ದಮ್ಮ ಇದ್ರೆ ಹೋಗಿ ಮಹಾರಾಷ್ಟ್ರದಲ್ಲಿ ಗೆದ್ದು ಬರ್ಲಿ, ಅಲ್ಲಿ ಅವತ್ತು ಹೇಳಿ ಮಹಾರಾಷ್ಟ್ರ ನನ್ ತಾಕತ್ ಕೊಡ್ತು ಅಂತ ಹೇಳಿ. ಇಲ್ಲಿ ಜನ ಕೆಆರ್ಪೇಟೆ ಜನ ಓಟ್ ಹಾಕಿದರೆ ಅವ್ರ ಋಣ ತೀರಿಸ್ಬೇಕು, ಕನ್ನಡದ ಋಣ ತೀರಿಸ್ಬೇಕು, ಕರ್ನಾಟಕದ ಋಣ ತೀರಿಸ್ಬೇಕು ನಾರಾಯಣಗೌಡ. ಅದು ಬಿಟ್ಟು ಬಾಂಬೆಯಲ್ಲಿದ್ದೆ ಕೆಲವು ದಿವಸ ವ್ಯಾಪಾರ ಮಾಡದೆ ಅನ್ನೋ ಕಾರಣಕ್ಕೋಸ್ಕರ ಮಹಾರಾಷ್ಟ್ರ ತಾಕತ್ ತಂದು ಕೊಡ್ತು ಅಂತ ಹೇಳೋಕೆ ನಾರಾಯಣಗೌಡರು ಒಂದು ನಿಮಿಷನೂ ಮಂತ್ರಿ ಆಗಿರ್ಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕತೆ ಇಲ್ಲ, ತಕ್ಷಣ ರಾಜೀನಾಮೆ ಕೊಡ್ಬೇಕು. ಹಾಗಾಗಿ ಇವತ್ತು ನಾವು ಎಲ್ಲ ಕಡೆ ಪ್ರೊಟೆಸ್ಟ್ ಮಾಡ್ತಾ ಇದೀವಿ, ಪ್ರತಿಭಟನೆ ಮಾಡ್ತಾ ಇದೀವಿ. ನಾರಾಯಣಗೌಡರನ್ನ ರಾಜೀನಾಮೆ ಕೊಡೋರ್ಗೂ ಪ್ರತಿಭಟನೆ ಮಾಡ್ತೀವಿ. ಅಂದ್ರೆ ಯಾರನ್ನ ಓಲೈಸುವಂತಹ ಪ್ರಯತ್ನಗಳು ಇದರಿಂದ ಆಯ್ತು ಅಂತ ಅನ್ಸುತ್ತ ಅವರ ಮಾತಿಂದ ನೋಡಿದ್ರೆ ಅಂತ? ಅಲ್ಲ, ಯಾರನ್ನೇ ಓಲೈಸೋದಿರ್ಲಿ, ಯಾರನ್ನೇ ಓಲೈಸೋದು, ನಾನು ಅದನ್ನೇ ಹೇಳೋದು, ಯಾರನ್ನೇ ಓಲೈಸಕ್ಕೋಸ್ಕರ ನಾಳೆ ಪಾಕಿಸ್ತಾನಕ್ಕೆ ಜಯ ಅಂತ ಹೇಳ್ಬಿಡ್ಲಿ, ಅದನ್ನು ಮಾಡಕ್ಕಾಗತ್ತ? ಇದು ಭಾರತದ ಮಣ್ಣಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಜಯ ಅಂತ ಹೇಳಕ್ಕೆ ನಾರಾಯಣಗೌಡ ಕೈಲಿ ದಮ್ಮಿದೆಯಾ? ಆಗತ್ತ ಅದು? ಹಾಗೆ ಕರ್ನಾಟಕ ನಿಂತ್ಕೊಂಡು ಮಹಾರಾಷ್ಟ್ರಕ್ಕೆ ಜಯ ಅಂತ ಹೇಳಕ್ ನಾಚಿಕೆ ಆಗೋದಿಲ್ವಾ ನಿಮಗೆ? ನಿಮಗೆ ಮಹಾರಾಷ್ಟ್ರದ ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸಿದಾರ, ಕರ್ನಾಟಕದ ಜನ ಮಂಡ್ಯ ಜಿಲ್ಲೆ ಜನ ಕೆಆರ್ಪೇಟೆ ಜನ ನಿಮ್ಗೆ ಓಟ್ ಹಾಕಿದ್ದಾರೆ, ಅವತ್ತು ನಿನ್ ಗೆಲ್ಲಂಗೆ ಇಲ್ಲ, ಆದ್ರೂ ಸಹ ಕೆಆರ್ಪೇಟೆ ಜನ ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ದಾರೆ, ಆ ಗೆಲ್ತು ಅದು ಋಣ ತೀರಿಸಿ, ಅದು ಋಣ ಅಂತ ಹೇಳಿ. ಕೆಆರ್ಪೇಟೆ ಜನರ ಋಣ ನಾನ್ ತೀರ್ಸಕ್ ಆಗೋದಿಲ್ಲ, ಕರ್ನಾಟಕದ ಋಣ ತೀರ್ಸಕ್ ಆಗೋದಿಲ್ಲ ಅಂತ ಹೇಳಿ ನಾರಾಯಣಗೌಡರು. ಅದು ಬಿಟ್ಟು ಮಹಾರಾಷ್ಟ್ರ ಜೈಕರ್ ಹಾಕೋದು, ಯಾವ ನೆಲದಲ್ಲಿ ನಿಂತಿದ್ದೀರಿ, ಎಲ್ಲಿ ಗೆದ್ದಿದ್ದೀರಿ, ಎಲ್ಲಿ ಅನ್ನ ತಿಂತ ಇದ್ದೀರಿ, ನಿಮ್ಗೆ ನಾಚಿಕೆ ಆಗೋದಿಲ್ವಾ ಮಹಾರಾಷ್ಟ್ರ ಜೈ ಅಂತ ಹೇಳಕ್ಕೆ? ಅಲ್ಲಿ ಹೋಗಿ ಈ ವಿಚಾರಗಳನ್ನ ಹೇಳಿದ್ರೆ ಒಂದು ಮಾತಿತ್ತು, ಅದು ಕೂಡ ಕೆಆರ್ಪೇಟೆಯಲ್ಲೇ ನಿಂತ್ಕೊಂಡು ಕನ್ನಡದಲ್ಲಿ ಅಪ್ಪಟ ಕನ್ನಡ ಮಣ್ಣಿನ ಸೊಗಡಲ್ಲಿ ನಿಂತ್ಕೊಂಡು ಈ ತರ ಮಾತನಾಡೋದೆ ಅವಶ್ಯಕತೆ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಇರುತ್ತೆ ಇಲ್ಲಿ ಅಂತ. ಅದನ್ನ ಅವ್ರು RSS ನ ಓಲೈಸ್ಲಿಕ್ಕೋಸ್ಕರ, BJP ಅವ್ರನ್ನ ಓಲೈಸ್ಲಿಕ್ಕೋಸ್ಕರ ಇವತ್ತು ಇಂಥದ್ದು ಇವ್ರಿಗೆಲ್ಲ ಬಂದಿದೆ. ಇವ್ರಿಗೆ ಯಾವುದು ಯಾವತ್ತು ಬಂದಿದ್ದಲ್ಲ ಇದು. ಈ ತರದ ಮಾತುಗಳು ನಾನು ನಾರಾಯಣಗೌಡರ ಬಾಯಲ್ಲಿ ಯಾವತ್ತು ಕೇಳಿದ್ದಲ್ಲ. ನಾರಾಯಣಗೌಡರು ನನಗೆ ಆತ್ಮೀಯರೆ, ಯಾವತ್ತು ಈ ತರದ ಮಾತುಗಳು ಕೇಳಿಲ್ಲ, ನನ್ನ ಜೊತೆಯಲ್ಲಿ ಭಾರಿ ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಆದ್ರೆ ಯಾರನ್ನ ಓಲೈಸ್ಲಿಕ್ಕೋಸ್ಕರ ಇವತ್ತು ಇಲ್ಲ RSS ಇಲ್ಲ BJP ಮತ್ತೊಂದು ಇನ್ನೊಂದು ಓಲೈಸ್ಲಿಕ್ಕೋಸ್ಕರ ಇವತ್ತು ಮಂಡ್ಯ ಜಿಲ್ಲೆ ನಿಂತ್ಕೋತಿದ್ರಲ್ರಿ, ಮಂಡ್ಯ ಜಿಲ್ಲೆ ಅಪ್ಪಟ ಕನ್ನಡದ ಜಿಲ್ಲೆ, ಕನ್ನಡವನ್ನ ಮಾತಾಡುವಂತ ಜಿಲ್ಲೆ, ಅಂತ ಜಿಲ್ಲೆ ನಿಂತ್ಕೊಂಡು ನಿಮ್ಗೆ ನಿಮಗೆ ಒಂಚೂರು ಸ್ವಾಭಿಮಾನ ಇಲ್ವಾ? ಈ ನೆಲದ ಮೇಲೆ ಅಭಿಮಾನ ಇಲ್ವಾ? ನೀವು ಮಹಾರಾಷ್ಟ್ರದ ಜಯ ಅಂತ ಹೇಳೋದು, ಮರಾಠಿಯಲ್ಲಿ ಭಾಷಣ ಮಾಡೋದು, ಏನ್ ದೇವಲ ನಿಮ್ಗೆಲ್ಲ? ಏನ್ ದೇವಳು ಕಾಣಿಸ್ಕೊಂಡಿದೆಯಾ ನಿಮ್ಗೆಲ್ಲ ಮಾತಾಡಕ್ ಮರಾಠಿಯಲ್ಲಿ? ಯಾಕೆ ಮಾತಾಡ್ತೀರಾ ಮರಾಠಿಯಲ್ಲಿ? ನಿನಗೆ ಕನ್ನಡ ಗೊತ್ತಿಲ್ವಾ ನಾರಾಯಣಗೌಡರಿಗೆ? ಎಸ್ ಥ್ಯಾಂಕ್ ಯು ನಾರಾಯಣಗೌಡ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ್ದಕ್ಕಾಗಿ. ಇದು ನಾರಾಯಣಗೌಡ ಅವರ ಮಾತು. ಇನ್ನೊಂದು ಕಡೆ ಕೆಆರ್ಪೇಟೆ ಶಾಸಕ ಸಚಿವರು ಆಗಿರುವ ನಾರಾಯಣಗೌಡ ಅವರು
ತನ್ನ ಮರಾಠಿ ಪ್ರೇಮವನ್ನ ಮೆರೆದಿದ್ದಾರೆ, ಮಹಾರಾಷ್ಟ್ರ ಪ್ರೇಮವನ್ನ ಮೆರೆದಿದ್ದಾರೆ. ಮಹಾರಾಷ್ಟ್ರದಿಂದನೇ ನಾನು ಈ ತರ ಆಗಿರೋದು, ಮಹಾರಾಷ್ಟ್ರದಿಂದನೇ ನಾನು ಗುರುತಿಸಿಕೊಂಡಿದ್ದು, ಮಹಾರಾಷ್ಟ್ರದಿಂದನೇ ನಾನು ಉದ್ಯಮಿಯಾಗಿ ಬೆಳೆದಿದ್ದು, ಈಗ ನಂತರ ನಾನು ಇಲ್ಲಿ ಬಂದು ಪೊಲಿಟಿಷಿಯನ್ ಆಗಿದ್ದು ಅನ್ನುವಂತಹ ಮಾತನ್ನ ಹಿಂದಿಯಲ್ಲಿ ಹೇಳೋದ್ರ ಮೂಲಕ ಜೈ ಮಹಾರಾಷ್ಟ್ರ, ಜೈ ಶಿವಾಜಿ ಮಹಾರಾಜ್ ಅನ್ನುವಂತಹ ಘೋಷಣೆ ಕೊಳ್ಳಲು ಕೂಗಿದ್ದಾರೆ. ಅದು ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿರೋದು. ಯಾಕಂದ್ರೆ ಒಂದು ಕಡೆ ಎಲ್ಲೇ ನೋಡಿದ್ರು ಕೂಡ ಎಷ್ಟೋ ಸಂದರ್ಭಗಳಲ್ಲಿ ಖ್ಯಾತೆ ಇದ್ರೂ ಕೂಡ ಅದನ್ನ ತೋರಿಸುವಂತಹ ಪ್ರಯತ್ನಗಳು ಆಗೋದಿಲ್ಲ, ಅಥವಾ ಅದು ಇನ್ನೊಂದಷ್ಟು ಸಮಸ್ಯೆಗೆ ಕಾರಣ ಆಗಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಬೈ ನಗರ ಉದ್ಯಮಿ ಬಿಸ್ನೆಸ್ಮನ್ ಹೋಟೆಲಿಯರ್ ಔರ್ ಬಿಲ್ಡರ್ ಬನಾ ಉಸ್ಕಾ ಬಾತ್ ಆಕೆ ಮೈ ಇದರ್ ಪಾಲಿಟಿಷಿಯನ್ ಬನಾ ಹೈ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಮಹಾರಾಜ್ ಬೋಲ್ನಾ ಚಾಹತಾ ಹೂಂ ಕ್ಯೂಂಕಿ ಆಜ್ ಜೋ ಭಿ ಮೇರಾ ಬದನ್ ಮೇ ಜೋ ಶಕ್ತಿ ತಾಕತ್ ಜೋ ಭಿ ಹೈ ಆಜ್ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಆಜ್ ಜೋ ಭಿ ಮೈ ಹೋಮ್ ಮಹಾರಾಷ್ಟ್ರ ಕಾ ವಜಹ ಸೇ ಹೂಂ ಕ್ಯೂಂಕಿ ಮೇರೆಗೂ 35 ಸಾಲ ಮೈನೆ ಮುಂಬೈ ನಗರ ಮೇ ಮೈ ಇದರ್ ಸೇ ಜಾಕೆ ಏಕ್ ಉದ್ಯಮಿ ಬಿಸ್ನೆಸ್ಮನ್ ಹೋಟೆಲಿಯರ್ ಔರ್ ಬಿಲ್ಡರ್ ಬನಾ ಉಸ್ಕಾ ಬಾತ್ ಆಕೆ ಮೈ ಇದರ್ ಪಾಲಿಟಿಷಿಯನ್ ಬನಾ ಹೈ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಮಹಾರಾಜ್ ಬೋಲ್ನಾ ಚಾಹತಾ ಹೂಂ ಕ್ಯೂಂಕಿ ಆ ಜೋ ಭಿ ಮೇರಾ ಬದನ್ ಮೇ ನಾರಾಯಣಗೌಡ ಅವರ ಮಾತನ್ನ ಕೇಳಿದ್ರಿ. ಆದ್ರೆ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕರಿಂದ ಇದೆ. ಮಹಾರಾಷ್ಟ್ರದಿಂದ ಪದೇ ಪದೇ ಗಡಿ ಖ್ಯಾತಿಗಳಾಗ್ತಾ ಇದೆ, ಗಡಿಯಲ್ಲಿ ರಾಜ್ಯದ ಜನರ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ. ಆದ್ರೆ ಸಚಿವರಾಗಿ ನೀವು ಈ ರೀತಿಯಾದ ಹೇಳಿಕೆ ಕೊಟ್ಟಿರೋದು ಸರಿನಾ? ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದುಕೊಂಡು ಇಂತಹ ಒಂದು ಹೇಳಿಕೆ ಕೊಟ್ಟಿರೋದು ಪ್ರಚೋದನಕಾರಿ ಆಗಿಲ್ವಾ ಅನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದು ದೇಶದಲ್ಲಿ ಇದ್ದುಕೊಂಡು ನಾವು ಬೇರೆ ರಾಜ್ಯಗಳನ್ನ ಪ್ರೀತಿಸಬೇಕು, ಗೌರವಿಸಬೇಕು. ಆದ್ರೆ ಅತಿಯಾಗಿ ಮಾಡಿದ್ರೆ ಇಲ್ಲಿನ ಈ ಒಂದು ಕನ್ನಡಿಗರ ಮನೋಭಾವಕ್ಕೆ ಧಕ್ಕೆ ಆಗೋದಿಲ್ವಾ ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಸಿಎಂ ಯಡಿಯೂರಪ್ಪ ಅವರಿಗೆ ದೂರವಾಣಿ ಕರೆ ಮಾಡಿ ಶುಭಾಶಯವನ್ನ ಕೋರಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಜನ್ಮದಿನದ ಶುಭವನ್ನ ಕೋರಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು. ಕಾವೇರಿ ನಿವಾಸದ ಪೂಜೆಗೂ ಸಿದ್ದರಾಮಯ್ಯ ಶುಭವನ್ನ ಹಾರೈಸಿದ್ದಾರೆ. ಇವತ್ತು 78ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರು. ಈ ಹಿನ್ನೆಲೆಯಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಕಾವೇರಿ ನಿವಾಸದ ಪೂಜೆಗೂ ಸಿದ್ದರಾಮಯ್ಯ ಶುಭ ಹಾರಿಸಿದ್ದಾರೆ. ನೀವು ಕೂಡ ಕಾವೇರಿ ನಿವಾಸದಲ್ಲಿ ಇದ್ರಿ, ನಿಮ್ಮಂತೆ ನನಗೂ ಈ ನಿವಾಸ ಶುಭ ತರಲಿ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ, ಸಿದ್ದರಾಮಯ್ಯಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಎಂ ಯಡಿಯೂರಪ್ಪ ಅವರು. ಬಿಎಸ್ ಯಡಿಯೂರಪ್ಪ ಅವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಜೊತೆಗೆ ಈಗಾಗಲೇ ಈ ಒಂದು ಹುಟ್ಟುಹಬ್ಬದಂದು ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶುಭಾಶಯವನ್ನ ಕೋರಿದ್ದಾರೆ. ಕಾವೇರಿ ನಿವಾಸದ ಪೂಜೆಗೂ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ನೀವು ಕೂಡ ಕಾವೇರಿ ನಿವಾಸದಲ್ಲಿ ಇದ್ರಿ, ನಿಮ್ಮಂತೆ ನನಗೂ ಈ ನಿವಾಸ ಶುಭ ತರಲೆ ಅಂತ ಹೇಳಿ ಸಿದ್ದರಾಮಯ್ಯ ಏನು ವಿಶ್ ಮಾಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರಿಗೆ, ಆ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಈ ಮಾತನ್ನ ಹೇಳಿದ್ದಾರೆ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಹೋಗಿರೋ ದೈತ್ಯ ಪ್ರಾಣಿಯೊಂದು ಸೆರೆಯಾಗಿದೆ, ಹಾರ್ತಾ ಇದ್ದ ವಿಮಾನದಲ್ಲೇ ವೈವಾಹಿಕ. ನಾರಾಯಣಗೌಡ ಅವರು ಮರಾಠಿ ಪ್ರೇಮವನ್ನ ಮೆರೆದಿದ್ದಾರೆ. ಜೈ ಮಹಾರಾಷ್ಟ್ರ ಜೈ ಶಿವಾಜಿ ಮಹಾರಾಜ್ ಅನ್ನುವಂತಹ ಹೇಳಿಕೆಯನ್ನ ಖುದ್ದು ಕೆಆರ್ ಪೇಟೆಯಲ್ಲೇ ನೀಡಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ ಜೊತೆ ಈಗ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ, ಮಂಡ್ಯದ ನೆಲದಲ್ಲಿ ನಿಂತು ಮಹಾರಾಷ್ಟ್ರ ಪ್ರೇಮವನ್ನ ಮೆರೆದಿದ್ದಾರೆ, ಏನ್ ಹೇಳಕ್ ಬಯಸ್ತೀರಾ ಈ ಸಂದರ್ಭದಲ್ಲಿ? ಮಂಡ್ಯ ಜಿಲ್ಲೆಯ ಜನತೆ ತಾಕತ್ತು ಅಂತಕ್ಕಂಥದ್ದನ್ನ ಹೇಳಲಿಲ್ಲ ಅವರಲ್ಲಿ. ನಾನು ಕೇಳಿಸ್ಕೊಂಡೆ ಅವರ ಹಿಂದಿ ಭಾಷಣವೋ ಮರಾಠಿ ಭಾಷಣವೋ ಇರಲಿ ಒಂದ್ ಕಡೆ, ಅವರು ಮಹಾರಾಷ್ಟ್ರದ ಇದನ್ನ ಪವರ್ ತೋರಿಸಿದೀವಿ ಅಂತ ಹೇಳಿದ್ದಾರೆ ಮಂಡ್ಯದಲ್ಲಿ. ಬಹುಶಃ ಜನ ಮಂಡ್ಯ ಜಿಲ್ಲೆಯ ಜನತೆ ಇದನ್ನ ಗಮನಿಸ್ತಕ್ಕಂಥ ಜನ, ಇದು ನುಂಗ್ಲಿಕ್ಕೆ ಆಗೋದಿಲ್ಲ ಮುಂದಿನ ದಿನಗಳು. ಇದು ಮಹಾರಾಷ್ಟ್ರ ಅವರು ಆ ಪದ ಅಲ್ಟಿಮೇಟ್ಲಿ ಹೇಳಿರ್ತಕ್ಕಂಥದ್ದು ಮಹಾರಾಷ್ಟ್ರದ ತಾಕತ್ ಇದು ಅಂತ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆ ತಾಕತ್ತು ಅಂದ್ರೆ ಮೆಚ್ಕೋಬಹುದಾಗಿತ್ತು.
ಅದರಿಂದ ಮಂಡ್ಯ ಜಿಲ್ಲೆ ಜನಕ್ಕೆ ತೀರ್ಮಾನಕ್ಕೆ ಬಿಡ್ತೇನೆ. ಅವಾಗ ಮೊನ್ನೆ ಭಾಷಣ ಏನಿದೆ, ಈಗ ಶಿವಾಜಿ ಮಹಾರಾಜರಿಗೆ ಮತ್ತಿನ್ನ ಮಹಾರಾಷ್ಟ್ರಕ್ಕೆ ಜೈಕಾರ ಏನ್ ಹಾಕೊಂಡವ್ರೆ, ಅಲ್ಲಿಯೇ ಯಡಿಯೂರಪ್ಪನವರು ಇಲ್ಲ, ಬಿಜೆಪಿನೂ ಇಲ್ಲ, ಇಲ್ಲ ಮಂಡ್ಯ ಜಿಲ್ಲೆ ಜನತೆನೂ ಇಲ್ಲ. ಇನ್ನು ಇನ್ನು ಒಂದ್ ತಿಂಗಳಾಗ್ಲಿಲ್ಲ, ಆಗ್ಲೇ ಅವರು ಆ ಪರಿಸ್ಥಿತಿಲಿ ಬಂದಿದ್ದಾರೆ ಅಂದ್ರೆ ಅದು ಇದಕ್ಕೆ ಉತ್ತರ ಜನ ಮುಂದೆ ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾರಾದ್ರೂ ಓಲೈಸು, ಯಾರನ್ನಾದ್ರೂ ಓಲೈಸುವಂತಹ ಒಂದು ಪ್ರಯತ್ನ ಇದು ಅಂತ ಅನ್ಸುತ್ತ? ಇಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಬದುಕ್ಬೇಕಲ್ಲ, ಅಲ್ಲೇನೋ ಹೋಟೆಲ್ ನಡೆಸ್ತಾರಲ್ಲ, ಅಲ್ಲಿ ಸಮಸ್ಯೆ ಆಗ್ಬಾರ್ದಲ್ಲ ಮಹಾರಾಷ್ಟ್ರದಲ್ಲಿ. ಅವ್ರ ಮಂತ್ರಿ ಆಗಿರೋದು ಕರ್ನಾಟಕದಲ್ಲಿ, ಅವರು ಮಹಾರಾಷ್ಟ್ರ ತಾಕತ್ತು ಹೊಸ ಕೊಟ್ಟವ್ರೆ ಪಾಪ, ಅಲ್ಲಿ ತಾಕತ್ತು ಇಲ್ಲಿ ಆಗಿದ್ದೀನಿ ಅಂತ. ಅದರಿಂದ ಇದಕ್ಕೆಲ್ಲ ಉತ್ತರ ಕಾಲ ಉತ್ತರ ಕೊಡುತ್ತವ್ರು. ಈ ಸಂದರ್ಭದಲ್ಲಿ ಅದು ಅವಶ್ಯಕತೆ ಇರುತ್ತಾ ಅಂತ ಹೇಳಿ, ಯಾಕಂದ್ರೆ ಅವರ ಕಾಲದ ಮಾತು ಬಂದಿದ್ದು ಇಲ್ಲ, ಇವರು ಮಹಾರಾಷ್ಟ್ರದ ಅಲ್ಲಿಯ ನಡವಳಿಕೆಗಳು ಇದೆಯೋ ಗೊತ್ತಿಲ್ಲ, ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಇದ್ರ ಬಗ್ಗೆ ಸದನದಲ್ಲಿ ಏನಾದ್ರೂ ಮಾತನಾಡ್ತೀರಾ ನೀವು? ಹೇಗೆ ಅವಶ್ಯಕತೆ ಇಲ್ಲ, ಜನ ಎಲ್ಲವನ್ನ ಜನತೆ ತೀರ್ಮಾನ, ಅವರೇ ಅವರೇ ನಮ್ಮ ಒಂದು ಮುಂದಿನ ತೀರ್ಮಾನ ತೆಗೆದುಕೊಳ್ಬೇಕಾದ್ರಲ್ವೇ ಮಂಡ್ಯ ಜಿಲ್ಲೆ ಜನತ ಅವ್ರ ತೀರ್ಮಾನಕ್ಕೆ ಬಿಡ್ತೀವಿ. ಇಲ್ಲಿಯವರು ಯಾರವ್ರನ್ನ ಗೆಲ್ಲಿಸಿಕೊಂಡು ಬಂದಿದ್ದಾರೆ ಅವ್ರು ನೋಡ್ಬೇಕಾಗತ್ತೆ ಇದನ್ನ ಅಂತ. ಅಲ್ಲಿ ಕಾರ್ಯಕರ್ತರು ಇಲ್ಲ, ಮಂಡ್ಯ ಜಿಲ್ಲೆ ಜನತೆನೂ ಇಲ್ಲ, ಮಹಾರಾಷ್ಟ್ರ ದುಡ್ಡು ಅದರಿಂದ ತಾಕತ್ ತೋರಿಸಿದೀನಿ ಅಂತ ಹೇಳಿರ್ಬೋದು ಅವರು. ಆ ನಂತರ ನಾನು ಇಲ್ಲಿ ಪೊಲಿಟಿಷಿಯನ್ ಆಗಿರೋದು ಆಗಿದ್ದೀನಿ ಅಂತ ಇಲ್ಲಿ ನೋಡ ಬನ್ನಿ. ಓಕೆ ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಮಾತು ಇದು. ಆ ಜೋ ಭೀ ಮೇರಾ ಬದನ್ ಮೇ ಜೋ ಶಕ್ತಿ ತಾಕ ಜೋ ಭೀ ಹೇ ಆ ಮಹಾರಾಷ್ಟ್ರ ಜೈ ಮಹಾರಾಷ್ಟ್ರ ಆ ಜೋ ಭೀ ಮೈ ಹೋಮ್ ಮಹಾರಾಷ್ಟ್ರ. ಹುಬ್ಬಳ್ಳಿ ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿಗಳು ದರ್ಬಾರ್ ಅನ್ನ ನಡೆಸುತ್ತಿದ್ದಾರೆ. ದಲ್ಲಾಳಿಗಳಿಂದ ಸರ್ಕಾರಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಹುಬ್ಬಳ್ಳಿಯ ಆರ್ಟಿಒ ಕಚೇರಿಯಲ್ಲಿ ಘಟನೆ ನಡೆದಿದ್ದು, ಆರ್ಟಿಒ ಕಚೇರಿಯಲ್ಲಿ ದಲ್ಲಾಳಿಗಳದ್ದೇ ದರ್ಬಾರ್. ಈಗ ದಲ್ಲಾಳಿಗಳಿಂದನೇ ಸರ್ಕಾರಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ರೆಕಾರ್ಡ್ ರೂಮ್ ಅಲ್ಲಿ ಕುಳಿತು ದಲ್ಲಾಳಿಗಳು ದರ್ಬಾರ್ ಅನ್ನ ನಡೆಸುತ್ತಿದ್ದಾರೆ. ರಾತ್ರಿಯ ವೇಳೆ ಗುಂಪು ಕಟ್ಕೊಂಡು ಹೋಗಿದ್ರು ದಲ್ಲಾಳಿಗಳು. ಆರ್ಟಿಒ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ದಲ್ಲಾಳಿಗಳು ಮಾಡಿದ್ದಾರೆ. ದಲ್ಲಾಳಿಗಳ ರೆಕಾರ್ಡ್ ರೂಮ್ ನಲ್ಲಿರುವ ವಿಡಿಯೋ ವೈರಲ್ ಆಗಿದೆ. ಏಜೆಂಟ್ಗಳ ಕೈಗೆ ರೆಕಾರ್ಡ್ ರೂಮ್ ಕೀ ಸಿಕ್ಕಿದ್ ಹೇಗೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದ್ದಿದೆ. ಆರ್ಟಿಒ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸರ್ಕಾರಿ ಕಚೇರಿಗೆ ರಾತ್ರೋರಾತ್ರಿ ದಲ್ಲಾಳಿಗಳು ಎಂಟ್ರಿಯನ್ನ ಕೊಡ್ತಾರೆ. ಹುಬ್ಬಳ್ಳಿ ಆರ್ಟಿಒ ಕಚೇರಿಯ ಒಳಗಡಿನ ಭಾಗವನ್ನ ನೀವು ಈಗಾಗಲೇ ದೃಶ್ಯಗಳಲ್ಲಿ ನಾವು ನೋಡಬಹುದು. ಹುಬ್ಬಳ್ಳಿಯ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿಮೀರಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಪೂರಕ ಎನ್ನುವಂತೆ ಕೆಲವು ದೃಶ್ಯಾವಳಿಗಳು ಬಹಿರಂಗವಾಗಿದ್ದು, ಕೆಲವು ದಲ್ಲಾಳಿಗಳೇ ಆರ್ಟಿಒ ಕಚೇರಿಯಲ್ಲಿರುವಂತಹ ಕಡತಗಳನ್ನು ಪರಿಶೀಲನೆ ಮಾಡ್ತಾ ಇರುವುದು ಬಹಿರಂಗವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿಯಾದಂತಹ ಅಪ್ಪಯ್ಯ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ತೀನಿ. ಸರ್ ಹೇಳಿ, ಈ ರೀತಿ ಘಟನೆಗಳು ಯಾಕೆ ನಡೀತಾ ಇದ್ದಾವೆ ಆರ್ಟಿಒ ಕಚೇರಿಯಲ್ಲಿ? ಈ ದೃಶ್ಯ ಮಾಧ್ಯಮದ ಮುಖಾಂತರ ನಮಗೆ ಇದೆಲ್ಲ ತಿಳಿದು ಬಂತು. ಇವನ್ ನಮ್ಮ CCTV ಕೂಡ ಇದೆ, ಐ ವಿಲ್ ಗೋ ಥ್ರೂ ದಟ್ ಫುಟೇಜ್ ಎಲ್ಲ ನೋಡ್ಕೊಂಡ್ಬಿಟ್ಟು, ಯಾರಾದರೂ ಹೊರಗಿನ ವ್ಯಕ್ತಿಗಳು ನಮ್ಮವರು ನಮ್ಮ ಇಲಾಖೆಯ ಸಹಕಾರದೊಂದಿಗೆ ಏನಾದರೂ ನಡೆಸಿದ್ದು ಕಂಡು ಬಂದರೆ ನಮ್ಮ ಇಲಾಖೆಯ ಅಧಿಕಾರಿಗಳ ಮೇಲೆ, ಸ್ಟಾಫ್ ಮೇಲೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಈ ವಿಷಯವಾಗಿ ಆಲ್ರೆಡಿ ನಾನು ಮೇಲಾಧಿಕಾರಿಗಳು ಬೆಳಿಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದಿದ್ದೀನಿ. ಇವತ್ತನೇ ಅವ್ರನ್ನೆಲ್ಲ ಮೀಟಿಂಗ್ ಕರೆದು ಇಶ್ಯೂ ನೋಟಿಸ್ ಮಾಡಿ ಅಂಥದ್ದೇನು ಆ ಫುಟೇಜ್ ಎಲ್ಲ ನೋಡ್ಕೊಳ್ತೀನಿ. ಈಗ ನೋಡಿಬಿಟ್ಟು ಟೇಕ್ ಆ್ಯಕ್ಷನ್, ಯಾರೂ ಅನಧಿಕೃತ ವ್ಯಕ್ತಿಗಳು ಒಳಗೆ ಬರಲಾರ್ದಾಗೆ. ಅಂದರೆ ಕಚೇರಿಯ ವ್ಯಾಪ್ತಿಯಲ್ಲೇ ಇವರು ದಲ್ಲಾಳಿಗಳು ಸಂಚರಿಸ್ತಾರೆ, ಸಾರ್ವಜನಿಕರಿಂದ ಹೆಚ್ಚಿನ ಹಣವನ್ನು ಸಂಗ್ರಹಿಸ್ತಾರೆ, ಇದರ ಜೊತೆಗೆ ಕೆಲವೊಂದು ಆರ್ಟಿಒ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಅನ್ನೋಂಥ ಆರೋಪ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಿ ಅಂತ? ಓಕೆ, ಇವತ್ತೇ ನಾನು ತಮ್ಮ ಮಾಧ್ಯಮದ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರೇ ಪಬ್ಲಿಕ್ ಆಗಲಿ ಯಾರೇ ಆಗಲಿ, ದಯವಿಟ್ಟು ಯಾರು ನೀವು ಥರ್ಡ್ ಪರ್ಸನ್ ಏಜೆಂಟ್ ಮುಖಾಂತರ ಬರಬಾರ್ದು. ನೇರವಾಗಿ ನೀವು ಅಧಿಕೃತವಾಗಿ ಬಂದರೆ ನಿಮ್ಮ ಕೆಲಸಕ್ಕೆ ಏನೂ ತೊಂದರೆ ಆಗಲಾರದಾಗೆ ನಮ್ಮ ಸಿಬ್ಬಂದಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ, ಯಾವುದೇ ತೊಂದರೆ ಇರಲಾರ್ದಾಗೆ ತಮ್ಮ ಕೆಲಸ ಆಗ್ತದೆ. ಸರ್, ಈಗ ಈ ಕಚೇರಿ ಪ್ರಿಮೈಸಿಸ್ನಲ್ಲಿ ಸಿಬ್ಬಂದಿ ಕೊರತೆ ಇದೆಯಾ? ಹೇಗೆ ಅವ್ರನ್ಯಾಕೆ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಏನು ಕ್ರಮ ಕೈಗೊಳ್ಳಬೇಕು? ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಇಡೀ ನಮ್ಮ ಸಾರಿಗೆ ಇಲಾಖೆಯಲ್ಲೇ ಸಿಬ್ಬಂದಿ ಕೊರತೆ ಇದೆ. ಆದಾಗ್ಯೂ ಕೂಡ ವಿ ವಿಲ್ ಡೂ ದ ಮ್ಯಾಕ್ಸಿಮಮ್ ಬೆಸ್ಟ್ ಎಫರ್ಟ್. ಇವನ್ ನಾವು ಏಳುವರೆವರೆಗೆ ಕೂತ್ಕೊಂಡು ಕೆಲಸ ಮಾಡಿ ಹೋಗ್ತೀವಿ, ಅವತ್ತಿನ ಮುಗಿಸ್ಲೇಬೇಕಾಗ್ತದೆ, ಅದಕ್ಕೆ ನಾವು ಮುಗಿಸ್ಬಿಟ್ಟೇ ಹೋಗೋದು. ಅದಕ್ಕೆ ಆ ಥರದ್ದು ಏನಾದರೂ ಕಂಡು ಬಂದರೆ ಅವ್ರ ಮೇಲೆ ಆ್ಯಕ್ಷನ್ನು ತಗೊಳ್ತೀವಿ. ಮತ್ತು ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದಿಷ್ಟೇ ಈ ಮೂಲಕ, ತಮ್ಮ ಟಿವಿ
ನ್ಯೂಸ್ 18 ಮುಖಾಂತರ ನೇರವಾಗಿ ನೀವು ಅಧೀಕ್ಷಕರನ್ನ ಸಂಪರ್ಕಿಸಿ ಕಚೇರಿಯ ಮುಖ್ಯಾಧಿಕಾರಿಗಳನ್ನ ಸಂಪರ್ಕಿಸಿದ್ರೆ ನೇರವಾಗಿ ನಿಮ್ಮ ಕೆಲಸವನ್ನ ಆದಷ್ಟು ಬೇಗ ಶೀಘ್ರವಾಗಿ ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಲ್ಲಿ ಮಾಡ್ಕೊಡ್ಲಾಗ್ತದೆ. ಈ ಕಚೇರಿ ಇತ್ತೀಚೆಗೆ ಆದಂತಹ ಕಚೇರಿ, ಹೀಗಾಗಿ ವರ್ಕ್ ಲೋಡ್ ಜಾಸ್ತಿ ಇದೆ, ಸಾಕಷ್ಟು ಕೆಲಸಗಳು ನಡೀತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಇವರನ್ನ ಇನ್ವಾಲ್ವ್ ಮಾಡ್ಕೊಂಡಂತಹ ಸಿಬ್ಬಂದಿ ಮೇಲೆ ಯಾವ ರೀತಿ ಕ್ರಮವನ್ನು ನೀವು ತೆಗೆದುಕೊಂಡ್ರೆ ಇವತ್ತನೇ ಅವ್ರಿಗೆಲ್ಲ ಇದನ್ನ ಯಾರು ನಮ್ಮ ಸಿಬ್ಬಂದಿ ಭಾಗವಹಿಸಿದ್ದಾರೆ ಅನ್ನೋದು ಕಂಡು ಬರ್ತದಲ್ಲ, ಅವ್ರ ಮೇಲೆ ನಾವು ಮೇಲಾಧಿಕಾರಿಗಳು ತಿಳಿಸಿ ಅವ್ರ ಮೇಲೆ ಯಾವ ಕ್ರಮ ಕೈಗೊಳ್ಬೇಕು ಅನ್ನೋದನ್ನ ತಿಳಿಸ್ಬಿಟ್ಟು ವಿಲ್ ಟೇಕ್ ಅನ್ ಇನಿಷಿಯೇಷನ್. ಇದು ಸಾರಿಗೆ ಇಲಾಖೆ ಅಧಿಕಾರಿ ಅಪ್ಪನವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಸ್ಯಾಂಡಲ್ವುಡ್ನ ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾಗೆ ಲಘು ಹೃದಯಾಘಾತವಾಗಿದೆ. ಮೈಸೂರಿನ ಬೋಗಾದಿಯಲ್ಲಿರೋ ತನ್ನ ವೆಲ್ಲಾದಲ್ಲಿ ವಿಶ್ರಾಂತಿ ಪಡಿತಾ ಇದ್ದ ಜನ್ಯಾ ಕಳೆದ ಭಾನುವಾರ ಹೊಟ್ಟೆ ಉರಿ, ತಲೆನೋವು, ಬೆನ್ನು ನೋವಿಗೆ ಚಿಕಿತ್ಸೆ ಪಡೆಯುವುದಕ್ಕೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ತೆರಳಿದ್ರು. ಸೋಮವಾರ ಜನ್ಯಾಗೆ ತಲೆನೋವು ಹಾಗೂ ಎದೆನೋವು ಕಾಣಿಸಿಕೊಂಡಿತ್ತು. ಈ ವೇಳೆ ಅವರ ಇಸಿಜಿಯಲ್ಲಿ ತುಂಬಾ ವ್ಯತ್ಯಾಸ ಆಗಿತ್ತು. ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಿದಾಗ 99% ಹಾರ್ಟ್ ಬ್ಲಾಕ್ ಆಗಿತ್ತು. ಹೀಗಾಗಿ ಮಂಗಳವಾರ ಮಧ್ಯರಾತ್ರಿಯೇ ಜನ್ಯಾಗೆ ಆಂಜಿಯೋಪ್ಲಾಸ್ಟಿ ಮಾಡಲಾಗಿದೆ. ಒಂದು ವೇಳೆ 2 ಗಂಟೆ ತಡವಾಗಿದ್ರೂ ಕೆಟ್ಟ ಪರಿಣಾಮ ಎದುರಿಸಬೇಕಿತ್ತು ಅಂತ ಮೈಸೂರು ಅಪೋಲೋ ಆಸ್ಪತ್ರೆಯ ಹೃದ್ರೋಗ ತಜ್ಞ ಆದಿತ್ಯ ಉಡುಪ ಹೇಳಿದ್ದಾರೆ. ಕಾರ್ಡಿಯಾಕ್ ಕೇರ್ ಯೂನಿಟ್ನಲ್ಲಿ ಚಿಕಿತ್ಸೆ ಪಡೀತಾ ಇದ್ದ ಜನ್ಯ ಸದ್ಯ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ. ಸದ್ಯಕ್ಕೆ ಜನ್ಯ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಅಪೋಲೋ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಗುರುಪ್ರಸಾದ್ ಹೇಳಿದ್ದಾರೆ. ಅದು ತುಂಬ ಸ್ಟ್ರೆಸ್ಫುಲ್ ಲೈಫು, ಐ ಮೀನ್ ಅವರ ವೃತ್ತಿನೇ ಅಂಥದ್ದು. ಹಾಗಾಗಿ ಸ್ಟ್ರೆಸ್ಸು ಅವ್ರ ಮೇಲೆ ಪರಿಣಾಮ ಈ ಹೆಲ್ತ್ಗೆ ಬಿದ್ದಿರ್ಬೋದು. ಮುಂದೆ ಅವರು ಒಂದು 2-3 ವೀಕ್ಸ್ ಅಂತೂ ರೆಸ್ಟ್ ಮಾಡಲೇಬೇಕು, ಅದು ಅವರ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ಆಯೋಗ್ಯ ಚಿತ್ರದ ನಿರ್ದೇಶಕರಾಗಿರುವಂತಹ ಮಹೇಶ್ ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಹಾರ್ಟ್ ಅಟ್ಯಾಕ್ ಆಗಿರೋದು ಈಗಾಗಲೇ ಗುಣಮುಖರ ಆಗ್ತಾ ಇದ್ದಾರೆ ಅರ್ಜುನ್ ಜನ್ಯ ಅವರು, ಯಾವ ರೀತಿಗೆ ಸ್ಟ್ರೆಸ್ಫುಲ್ ಲೈಫ್ ಇತ್ತು, ಅವರ ಆರೋಗ್ಯ ಸುಧಾರಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಮಾಹಿತಿಗಳು ನಿಮಗೆ ಸಿಕ್ಕಿದೆ ಈಗ? ಇಲ್ಲ, ಆರೋಗ್ಯವಾಗಿದ್ದಾರೆ ಅಂತ ನನಗೆ ಅವರ ಸಂಪತ್ ಅನ್ನೋರು ಅವರ ಆತ್ಮೀಯರೊಬ್ರು ಹೇಳಿದ್ರು. ನಾನು ಮಾತಾಡಿದ ಪ್ರಯತ್ನ ಪಟ್ಟೆ, ಬಟ್ ಅವರು ಹೊರಡೋದ್ರಿಂದ ಡಿಸ್ಟರ್ಬ್ ಮಾಡಕ್ ಹೋಗ್ಲಿಲ್ಲ. ಬಟ್ ಖಂಡಿತ ಮೇಡಮ್, ಅವರು ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ರು, ಯಾಕಂದ್ರೆ ತುಂಬಾ ಸಿನಿಮಾಗಳಿದ್ದು. ಈಗ ಎಲ್ಲರೂ ಸಿನಿಮಾ ಒಪ್ಕೋತಾರೆ, ಎಲ್ಲರಿಗೂ ಪ್ರೀತಿ ಕೊಡುತ್ತಾರೆ. ಇಂಡಸ್ಟ್ರಿಗೆ ಚೇತನ್ ಕುಮಾರ್ ಅಂತ ಒಬ್ಬ ಬೆಸ್ಟ್ ಲಿರಿಕ್ಸ್ ರೈಟರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸಿಂಗರ್ ಸುನಿಲ್ ಅಂತ ಒಬ್ಬ ಸಿಂಗರ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು ಹಲವಾರು ಪ್ರತಿಭೆ ಬೆಳೆಸ್ತಾ ಇದಾರೆ. ಓಂ ಶಕ್ತಿಯಮ್ಮ ಸಾಯಿಬಾಬಾ ಅವ್ರನ್ನ ಆರೋಗ್ಯ ಆಯುಷ್ಯ ಎಲ್ಲರೂ ಕೊಡ್ತಾರೆ, ನಂಬಿಕೆ ಎಲ್ರಿಗೂ ಕೂಡ ಇದೆ. ಆದ್ರೆ ಮಹೇಶ್ ಅವರು, ಒಂದ್ಕಡೆ ಸ್ಕೆಡ್ಯೂಲ್ ಅನ್ನ ನಾವು ಗಮನಿಸಿದ್ರೆ, ನೀವು ಹೇಳ್ತಾ ಇದ್ರಿ ಎಲ್ರಿಗೂ ಕೂಡ ಪ್ರೀತಿ ಕೊಡ್ತಾರೆ, ಎಲ್ರಿಗೂ ಕೂಡ ನಾನು ನಿಮ್ಗೆ ಕೆಲಸ ಮಾಡ್ಕೊಡ್ತೀನಿ ಅನ್ನೋಂತಹ ಭರವಸೆ ಕೊಡ್ತಾರೆ, ಅದನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಿ. ಬಟ್ ಏನ್ ಗೊತ್ತಾ ಮೇಡಮ್, ನನಗೆ ಲಾಸ್ಟ್ 1 ತಿಂಗಳಿಂದ ಬೀಟ್ ಆಗ್ಬೇಕಾದ್ರೆ ಮಹೇಶ್, ಈ ವರ್ಷ 15 ಸಿನಿಮಾ ಒಪ್ಕೊಂಡಿದೀನಿ. ತುಂಬಾ ಪ್ರಜಾ ರಿಯಾಲಿಟಿ ಶೋಗಳಿದೆ ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲ ಒಪ್ಕೊಂಡು, ಯಾಕೆ ಒಪ್ಕೊಂಡೆ ಅಂತ ಹೇಳಿದ್ರೆ, ಎಲ್ಲರೂ ಎಲ್ಲಾ ಪ್ರೊಡ್ಯೂಸರ್ಸ್ ಬೇಕು ಅವರು. ಅರ್ಜುನ್ ಸರ್ ನೀವೇ ಬೇಕು ಅಂದ್ರೆ ಇಲ್ಲ ಅಂತ ಹೇಳಲ್ಲ, ಬಟ್ ಕೊಟ್ಮೇಲೆ ಏನ್ಮಾಡ ಪ್ರೆಷರ್ ಮಾಡ್ತಾರೆ. ಈಗ ನಾನೇ ಡೈರೆಕ್ಟರ್ ಆಗಿ ಅವ್ರು ಕೊಟ್ಟ ತಕ್ಷಣ ಇಲ್ಲ ರೆಕಾರ್ಡಿಂಗ್ ಕೊಡಿ, ಸಾಂಗ್ ಕೊಡಿ ಅಂದಾಗ ಪ್ರೆಷರ್ ಆಗ್ತಾ ಹೋಗುತ್ತೆ ಅವ್ರಿಗೆ. ಆ ಎಲ್ಲ ಸ್ಟ್ರೆಸ್ ಲೈಫ್ ಅಲ್ಲಿ ಒಂದ್ ಸಣ್ಣ ಮಟ್ಟದ ಆರೋಗ್ಯ ವ್ಯತ್ಯಾಸ ಆಗಿದೆ. ಬಟ್ ಗುಣಮುಖರ 100 ಸಿನಿಮಾಗಳು ಸಕ್ಸಸ್ ಕೊಡ್ತಾರೆ. ಅಯೋಗ್ಯ ಅಂತ ಒಂದು ಬ್ಯೂಟಿಫುಲ್ ಸಾಂಗ್ ಆಲ್ಬಮ್ ಕೊಟ್ರು. ನಾನು ಸಾಯಿಬಾಬಾರ ಹತ್ರ, ಅವ್ರು ನಂಬಿರುವಂತ ಓಂ ಶಕ್ತಿ ಅಮರ ಹತ್ರ ನಾನು ಕೇಳ್ಕೊತೀನಿ, ಆದಷ್ಟು ಬೇಗ ಬರ್ತಾರೆ. ನಮ್ಮ ಎಲ್ಲರ ಜೊತೆ ಅವ್ರು ಕೆಲಸ ಮಾಡ್ತಾರೆ, ಕನ್ನಡದಿಂದ ಹಲವಾರು ಸಾಂಗ್ಗಳು ಕೊಡ್ತಾರೆ. ಎಸ್, ಥ್ಯಾಂಕ್ ಯು ಮಹೇಶ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಶ್ರೀರಾಮಧೂತಂ ಮಹಾಕಾಯ ವೀರಂ ಪ್ರಳಯ ಬೆನಡ ಅಸುರರ ಎದುರಿ ಕಗನವೇ ಜರುಗಲಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಸಖತ್ ಸುದ್ದಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.